ಎಲ್ಲರೂ ಕೂಡಿ ಅಕ್ಕೇರಿ ಗ್ರಾಮದ ಗುರು ಹಿರಿಯರು, ಕಂಚಿ ಗ್ರಾಮದ ಗುರು ಹಿರಿಯರು ಮತ್ತು ಈ ಪ್ರದೇಶಕ್ಕೆ ಸಂಬಂಧಪಟ್ಟಂಥ ಅಂಗನವಾಡಿ ಕಾರ್ಯಕರ್ತೆ ತಾಯಿಯರು ಇರಬಹುದು, ಇಲ್ಲಿರುವಂಥ ಅಲೆಮಾರಿ ಜನಾಂಗಕ್ಕೆ ಈ COVID-19 ಆದಂಥ ತೊಂದರೆಯಿಂದ, ಲಾಕ್ಡೌನ್ನಿಂದ ತೊಂದರೆ ಆಗಿ ಅವರಿಗೆ ದುಡಿಲಿಕ್ಕಾಗಲಿ ಅಥವಾ ಗ್ರಾಮಗಳಲ್ಲಿ ಹೋಗಿ ಅವ್ರ ತಮ್ಮದೇ ಆದ ವೃತ್ತಿಯನ್ನು ಮಾಡಲಿಕ್ಕೆ ಅನಾನುಕೂಲ ಆಗಿ ಅವರಿಗೆ ಆಹಾರದ್ದು ತೊಂದರೆ ಮತ್ತು ಕೌಟುಂಬಿಕ ಅಡಚಣೆಗಳಾಗಿ ಅಂಥ ಸಂದರ್ಭದೊಳಗೆ ಸಾಕಷ್ಟು ದಾನಿಗಳು ಬಂದು ಅವ್ರಿಗೆ ಬೇಕಾದಂಥ ಆಹಾರ ಪದಾರ್ಥಗಳನ್ನಾಗಲಿ ಮತ್ತೊಂದಾಗಲಿ ಕೊಡೋಕೆ ಏರ್ಪಾಟು ಮಾಡ್ಯಾರ. ಜೊತೆಗೆ ಈಗ ನಿಮ್ಮ ಸಮಸ್ಯೆಗಳನ್ನು ಹೇಳಿದ್ದನ್ನು ಈಗ ಇಲ್ಲೆಲ್ಲ ಹಿರಿಯರು ಅವ್ರ ತಾಯಂದಿರು ಎಲ್ಲ ಕೇಳ್ಕೊಂಡಾರ. ಇನ್ನೂ ಅವು ಕೊಬ್ಬರಿ ಎಣ್ಣೆ ಆಗಲಿ ಇನ್ನೊಂದಾಗಲಿ ಉಪ್ಪಾಗಲಿ ಹಳ್ಳಾಗಲಿ ಏನಾದರೂ ಕೊಡಲಿಕ್ಕೆ ವ್ಯವಸ್ಥೆ ಮಾಡಲಿಕ್ಕೆ ನಾವು ಇವ್ರ ಜೊತೆ ಕೂಡಿ ಮಾಡುವಂಥ ವ್ಯವಸ್ಥೆ ಮಾಡ್ತೀವಿ. ಸರ್ಕಾರದ ಮಟ್ಟದೊಳಗೆ ಏನು ಹೇಳಬೇಕಾಗೈತಲ್ಲ, ಅದನ್ನು ಶಾಸಕರ ಗಮನಕ್ಕೆ ತಂದ ಅಲೆಮಾರಿಗಳಿಗೆ ಏನು ಅನುಕೂಲ ಮಾಡಬೇಕಾಗಿತ್ತು ಅನ್ನೋದನ್ನು ಅವ್ರ ಗಮನಕ್ಕೆ ತರ್ತೀವಿ ಎಲ್ಲ ಹಿರಿಯರು ಕೂಡಿ. ಜೊತೆಗೆ ಇದ್ದಂಥದ್ದನ್ನು ಸದ್ಭಾಗಕ್ಕೆ ಮಾಡ್ಕೊಂಡು ಉಪಯೋಗಿಸ್ಕೊಡ್ರಿ. ಮತ್ತು ಏನಾದರೂ ಇತ್ತಂದ್ರೆ ಇಲ್ಲೆಲ್ಲ ತಾಯಂದ್ರ ಗಮನಕ್ಕೆ ತೊಗೊಂಬಂದ್ರೆ ಅಂದ್ರೆ ಆ ವ್ಯವಸ್ಥೆಯನ್ನು ಮಾಡಿಕೊಡ್ಲಿಕ್ಕೆ ಇಲ್ಲೆಲ್ಲ ಹಿರಿಯರು ಅದಾರ, ನಾವು ಇದೀವಿ ಮಾಡೋಣ ಅಂತ ಹೇಳಿ. ಇನ್ನೂ ಏನೋ ತೊಂದರೆ ಇದ್ದರೂ ಈ ಸದ್ಯಕ್ಕೆ ಏನೂ ಮಾಡಲಿಕ್ಕೆ ಆಗಂಗಿಲ್ಲ, ಸರ್ಕಾರಕ್ಕೂ ಏನೂ ನೀಡಲಂಥ ಪರಿಸ್ಥಿತಿ ಐತಿ. ಅಂಥದ್ರೊಳಗೆ ನೀವು ಎಲ್ಲರೂ ಸಹಕರಿಸಿ ಜೊತೆಗೆ ಈ ಜಾಸ್ತಿ ನೀವು ಅಂತರಕ್ಕೆ ಹಾಕೋದು ಚಲೋ, ಯಾಕಂದ್ರೆ ಈ ಸ್ಥಿತಿವಂತರಿದ್ದವ್ರು ಏನಾದರೂ ಮಾಡ್ಕೋಬೋದು ವ್ಯವಸ್ಥೆ, ಬಟ್ ಬಡವ್ರಿಗೇನು ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ ಆರೋಗ್ಯದ ದೃಷ್ಟಿಯಿಂದ. ಆದಷ್ಟು ಅಂಥವೆಲ್ಲ ಮಾಡ್ಕೋರಿ. ಈಗ ಹೇಳಿದ ಪ್ರಕಾರ ನಿಮಗೆ ಕೊಬ್ಬರಿ ಎಣ್ಣೆ ಆಗಲಿ ಸೋಪ್ ಆಗಲಿ ಇನ್ನೊಂದಾಗಲಿ ಕೊಡುವಂಥ ವ್ಯವಸ್ಥೆಯನ್ನು ಇನ್ನೊಂದಿಷ್ಟು ದಾನಿಗಳನ್ನು ಹುಡುಕಿ ಮಾಡುವಂಥ ವ್ಯವಸ್ಥೆ ಮಾಡ್ತೈತಂತೇಳಿ ಇದನ್ನು ಎಲ್ಲರೂ ಸ್ವೀಕರಿಸ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಂಡು ನನ್ನ ಮಾತು ಸ್ವಲ್ಪ ಗೌರವ ನಮಗೆ ಅವ್ರೆಲ್ಲರೂ ಕೊಟ್ಟಿದ್ದಾರೆ. ಈಗ ಅದಕ್ಕೆ ನಾವು ನಿಮ್ಮೊಂದು ಕಷ್ಟ ನೋಡಿ ಲಾಕ್ಡೌನ್ ಇರೋದ್ರಿಂದ ನಿಮಗೊಂಥರ ಸಮಸ್ಯೆ ಐತಿ, ಇಲ್ಲತ್ತಲ್ಲ ನೀವು ಸಮಸ್ಯೆ ಐತೆ ನಮ್ಮದು. ನಾವು ಒಳ್ಳೆಯ ಸೇವೆ, ನಮ್ಮ ನೀರು ಎಷ್ಟು ಆಗ್ತದಲ್ಲ ಅಷ್ಟು ನಿಮ್ಮ ಜೋಡಿ ನಾವು ಇದ್ದೀವಿ, ನಮ್ಮ ನೀರು ನಾವು ಸಹಾಯ ಮಾಡ್ತೀವಿ, ನಿಮ್ಮೆಲ್ಲರ ಜೋಡಿ ನಾವು ಕೈಗೂಡ್ತೀವಿ ಅಂತ ಮಾತು ಹಾಕಿರ್ತಾರೆ.